ನ್ಯೂಸ್ ಹೆಡ್ ಕ್ವಾರ್ಟರ್ಸ್ಗೆ ಸ್ವಾಗತ. ನಾನು ಜಾನ್ವಿ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನ ಕೆಆರ್ ಪುರಂ ಬಳಿ ಭೀಕರ ಅಪಘಾತ. ಆಟೋಗೆ ಡಿಕ್ಕಿ ಹೊಡೆದ ಕಾರು, ಚಾಲಕ ಎಸ್ಕೇಪ್. ಆಟೋದಲ್ಲಿದ್ದ ಇಬ್ಬರು ಮಹಿಳೆಯರು ಸಾವು. ಹಣ ತಂದಿದ್ದು ಯಾರಿಗೂ ಕೊಡೋದಕ್ಕಲ್ಲ. ಯಾವ ಮಿನಿಸ್ಟರ್ ಹೆಸರು ಇಲ್ಲಿಲ್ಲ. ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಂದ ಎಇ ಜಗದೀಶ್. 10 ಲಕ್ಷ ಹಣ ಪತ್ತೆ ಪ್ರಕರಣದಲ್ಲಿ ಜಾಮೀನು ಬೆನ್ನಲ್ಲೇ ಜಗದೀಶ್ ಸ್ಪಷ್ಟನೆ. ರಾಜ್ಯದ ಮಠಗಳತ್ತ ಬಿಜೆಪಿ ಘಟಾನುಘಟಿಗಳ ಸಂಚಾರ. ಕಮಲ ಹೈಕಮಾಂಡ್ ಭೇಟಿ ಹಿಂದಿದೆ ಪಕ್ಕಾ ಲೆಕ್ಕಾಚಾರ. ಬಿಎಸ್ವೈ ರೀತಿ ಮಠಗಳ ಜೊತೆ ನಿಕಟ ಸಂಪರ್ಕಕ್ಕೆ ವಿಸಿಟ್ ಸೂತ್ರ. ಎಚ್ಡಿಕೆ ಎಸ್ಟಿಎಸ್ ನಡುವೆ ಮಾತಿನ ಮಲ್ಲಯುದ್ಧ. ಬೀಪ್ ಹಾಕುವಂತಹ ಪದ ಬಳಸಿದ ಸಚಿವ ಎಸ್ಟಿ ಸೋಮಶೇಖರ್. ಕೆರಳಿ ಕೆಂಡವಾದ ಕುಮಾರಸ್ವಾಮಿಯಿಂದಲೂ ಕೌಂಟರ್ ಅಟ್ಯಾಕ್. ಮಹಾಹೈಡ್ರಾಮದ ಬಳಿಕ ಕಾಂಗ್ರೆಸ್ನಿಂದ ಕೆಜಿಎಫ್ ಬಾಬು ಅಮಾನತು. ಶಿಸ್ತು ಪಾಲನಾ ಸಮಿತಿಯಿಂದ ಆದೇಶ. ಪಕ್ಷಕ್ಕೆ ನಿಮ್ಮ ನಡೆಯಿಂದ ಹಾನಿ ಎಂಬ ಕಾರಣ ಕೊಟ್ಟು ಕಠಿಣ ಕ್ರಮ. ನಾನು ಬಿಜೆಪಿ ಸೇರ್ಪಡೆಯ ಬಗ್ಗೆ ಯೋಚನೆ ಮಾಡಿಲ್ಲ. ಬಿಜೆಪಿ ನಾಯಕರು ಮಾತನಾಡಿದ್ದಾರೆ, ನಾನು ನಿರ್ಧಾರ ಮಾಡಿಲ್ಲ. ಕಮಲ ಹಿಡಿಯೋ ಬಗ್ಗೆ ಸಂಸದೆ ಸುಮಲತಾ ಸ್ಪಷ್ಟನೆ. ಬೀದರ್ನಲ್ಲಿ 3ನೇ ದಿನದ ಪಂಚರತ್ನ ಯಾತ್ರೆ. ಕುಮಾರಸ್ವಾಮಿ ನೇತೃತ್ವದ ಯಾತ್ರೆಗೆ ಅಭೂತಪೂರ್ವ ಬೆಂಬಲ. ಇಂದು ಇರಲಿದೆ ವೇದಿಕೆ ಕಾರ್ಯಕ್ರಮ, ಸಾರ್ವಜನಿಕ ಸಭೆ. ಚುನಾವಣೆ ಹೊಸ್ತಿಲಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಸರ್ಜರಿ. 21 ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಿ ಸರ್ಕಾರದಿಂದ ಆದೇಶ. ರಾಜ್ಯದ ವಿವಿಧ ಭಾಗಗಳಲ್ಲಿ ಬದಲಾವಣೆ. ರಾಮದೇವರ ಬೆಟ್ಟದಲ್ಲಿ ರಾಮಮಂದಿರ ಕಟ್ಟೋ ಕನಸಿಗೆ ವೇಗ. ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರಿಂದ ರಾಮನಗರ ಡಿಸಿಗೆ ಪತ್ರ. ಅಧಿಕೃತವಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ. ಬಸವ ಧರ್ಮ ಪೀಠದ ಆಸ್ತಿ ಹೊಡೆಯಲು ಹುನ್ನಾರ ನಡೆಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಆರೋಪ. 1,000 ಕೋಟಿ ಆಸ್ತಿಯನ್ನ ಲೂಟಿ ಮಾಡೋ ಯತ್ನ ಅಂತ ಕಿಡಿ. ಬಾಗಲಕೋಟೆಯಲ್ಲಿ ಸಂಭ್ರಮಾಚರಣೆ ವೇಳೆ ಝಳಪಿಸಿದ ತಲ್ವಾರ್ ಲಾಂಗ್ಗಳು. 205ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣೆಯ ಮೆರವಣಿಗೆ ವೇಳೆ ಪುಂಡಾಟ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷನಿಂದಲೂ ಕತ್ತಿಡ. ಚಿಕ್ಕಬಳ್ಳಾಪುರ ಜಿಲ್ಲೆ ಉಗಮವಾಗಿ ಕಳೆಯಿತು 1.5 ದಶಕ. ನೆನಪಾರ್ಥವಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ. ಮಧ್ಯಾಹ್ನ ಸಿಎಂ ಬೊಮ್ಮಾಯಿಯರಿಂದ ಉದ್ಘಾಟನೆ. ದೆಹಲಿ ಅಂಜಲಿ ಸಾವಿನ ಪ್ರಕರಣದಲ್ಲಿ ಸ್ಫೋಟಕ ಟ್ವಿಸ್ಟ್. ಅಪಘಾತಕ್ಕೂ ಕೆಲವೇ ಕ್ಷಣಗಳ ಮುನ್ನ ಅಂಜಲಿ ನಿಧಿ ವಾಗ್ವಾದ. ಬಳಿಕ ಇಬ್ಬರು ಒಟ್ಟಿಗೆ ಪ್ರಯಾಣ ಅಂತ ಹೊಸ ಆಯಾಮ ತೆರೆದಿಟ್ಟ ಮತ್ತೋರ್ವ ಸ್ನೇಹಿತ. ಏರ್ ಇಂಡಿಯಾ ಅಮಾನವೀಯ ಘಟನೆ ಒಂದು ಸುಳ್ಳು ಪ್ರಕರಣ. ಇದರಲ್ಲಿ ನನ್ನ ಮಗನನ್ನ ಬಲಿಪಶು ಮಾಡಲಾಗ್ತಾ ಇದೆ. ಘಟನೆ ನಡೆದ ಬಳಿಕ ಅವನು 72 ಗಂಟೆಗಳ ಕಾಲ ಮಲಗಿರಲಿಲ್ಲ ಅಂತ ಆರೋಪಿ ತಂದೆ ಸಮರ್ಥನೆ. ಜೈಲಿನಲ್ಲಿ ಸಿಕ್ಕಾಪಟ್ಟಿ ಚಳಿ ಆಗ್ತಾ ಇದೆ. ಹಾಕೋಕೆ ಒಳ್ಳೆ ಬಟ್ಟೆ ಇಲ್ಲ. ಡೆಬಿಟ್ ಕ್ರೆಡಿಟ್ ಕಾರ್ಡ್ ನೀಡಿದ್ರೆ ಅನುಕೂಲವಾಗುತ್ತೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಶ್ರದ್ಧಾ ಹತ್ಯೆ ಆರೋಪಿ ಅಫ್ತಾ. ಪಕ್ಕದ ಮನೆಯಾಕೆ ಬೈಕ್ ಹತ್ತಲಿಲ್ಲ ಅಂತ ಕೋಪಗೊಂಡ. ಕೈನಲ್ಲಿದ್ದ ಹೆಲ್ಮೆಟ್ನಲ್ಲೇ ಹೊಡೆದೂ ಬಿಟ್ಟ. ಹರಿಯಾಣದ ಯಮುನಾನಗರದಲ್ಲಿ ಯುವಕನ ಹುಚ್ಚಾಟ. ಗಂಭೀರ ಗಾಯಗೊಂಡ ಯುವತಿ ಆಸ್ಪತ್ರೆಗೆ ದಾಖಲು. ಉತ್ತರ ಭಾರತ ಶೀತ ಹಾಗೂ ಮಂಜು ಮುಸುಕಿದ ವಾತಾವರಣ. ಹರಿಯಾಣ ಮತ್ತು ಪಂಜಾಬ್ನ ಹಲವು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಕನಿಷ್ಠ ತಾಪಮಾನ ದಾಖಲು. ಮನೆಯಲ್ಲೇ ಇದ್ದರೂ ಜನರದ್ದು ಗಡಗಡ ನಡುಗೋ ಸ್ಥಿತಿ. ಕದನ ವಿರಾಮ ಘೋಷಿಸಿದ 36 ಗಂಟೆಗಳಲ್ಲಿ ಮತ್ತೆ ರಷ್ಯಾ ಅಟ್ಯಾಕ್. ಉಕ್ರೇನ್ನ ಕ್ರಾಮಾಟೋಸ್ಕ್ನಲ್ಲಿ ವಸತಿ ಕಟ್ಟಡದ ಮೇಲೆ ರಾಕೆಟ್ ದಾಳಿ. ಪುಟಿನ್ ನಡೆಗೆ ಜೆಲಾನ್ಸ್ಕಿ ಕೆಂಡಾಮಂಡಲ. ಹಿಮಾಲಯದ ತಪ್ಪಲಿನಲ್ಲಿ ಕಾರ್ಯನಿರ್ವಹಿಸಲು ಬರ್ತಿವೆ ಮಾನವರಹಿತ ಮಲ್ಟಿಕಾಪ್ಟರ್ಸ್. ಡಿಆರ್ಡಿಒ ಸಿದ್ಧಪಡಿಸಿದ ಯುಎವಿಯಿಂದ 10 ಹಲವು ಲಾಭ. ಪೈಲಟ್ಗಳ ಸಹಾಯವಿಲ್ಲದೆ ಎದುರಾಳಿಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ. ಭೋಜ್ಪುರಿ ಸಿನಿ ಇಂಡಸ್ಟ್ರಿಯಲ್ಲಿ ಮೀಟೂ ಆರೋಪದ ಕಿಡಿ. ಸೂಪರ್ಸ್ಟಾರ್ ಪವನ್ ಸಿಂಗ್ ಮೇಲೆ ಯಾಮಿನಿ ಸಿಂಗ್ ಆರೋಪ. ದೊಡ್ಡ ವರದಿಯಾಗ್ತಾ ಇದ್ದಂತೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಯೂಟರ್ನ್.
ನಾವು ಎಲ್ಲರೂ ಒಪ್ಪುವಂತೆ ಇರೋದಕ್ಕೆ ಆಗೋದಿಲ್ಲ, ಎಲ್ಲರೂ ಇಷ್ಟಪಡಬೇಕು ಅಂತಲೂ ಇಲ್ಲ. ಸದಾ ಟ್ರೋಲ್ಗೆ ಒಳಗಾಗೋ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಒನ್ ಲೈನ್ ಆನ್ಸರ್.